ಚಂದನ್ ಶೆಟ್ಟಿ ಅವರ ಹುಟ್ಟುಹಬ್ಬಕ್ಕೆ ನಿವೇದಿತಾ ಅವರು ಬರ್ತಾರೆ ಅಂತ ತುಂಬಾ ಜನ ಅಂದ್ಕೊಂಡ್ರು, ಆದ್ರೆ ನಿವೇದಿತಾ ಅವರು ಕೊನೆಗೂ ಬರ್ಲಿಲ್ಲ. ನಿವೇದಿತಾ ಅವರನ್ನ ಹೊರತುಪಡಿಸಿ ಚಂದನ್ಗೆ ಯಾರೆಲ್ಲ ಕ್ಲೋಸ್ ಇದ್ದಾರೆ ಎಲ್ರೂ ಕೂಡ ಬಂದು ತುಂಬಾ ಜನ ಒಂದು ಕೇಕ್ ಅನ್ನ ಕಟ್ ಮಾಡಿಸ್ತಾರೆ, ಸಂಭ್ರಮದಲ್ಲಿ ಭಾಗಿಯಾಗ್ತಾರೆ. ಚಂದನ್ ಮತ್ತೆ ನಿವೇದಿತಾ ವಿಚ್ಛೇದನ ಪಡ್ಕೊಂಡಿದ್ದಾರೆ ಅದೆಲ್ಲರಿಗೂ ಕೂಡ ಗೊತ್ತು. ಆದ್ರೆ ಸಿನಿಮಾದಲ್ಲಿ ನಡೆಸ್ತಾ ಇದಾರೆ ಮುದ್ದು ರಾಕ್ಷಸಿ ಅಂತ ಒಂದು ಸಿನಿಮಾ, ಕ್ಯಾಂಡಿ ಕ್ರಶ್ ಅಂತ ಒಂದು ಸಿನಿಮಾ ಇತ್ತಲ್ಲ ಅದು ಟೈಟಲ್ ಬದಲಾಗಿದೆ, ಮುದ್ದು ರಾಕ್ಷಸಿ ಅಂತ. ಒಂದು ಸಿನಿಮಾ ಶೂಟಿಂಗ್ ಕೂಡ ಇನ್ನೇನು ಮುಕ್ತಾಯ ಹಂತದಲ್ಲಿದೆ. ಈ ಒಂದು ಸಿನಿಮಾದಲ್ಲಿ ಒಟ್ಟಿಗೆ ನಡೆಸ್ತಾರಲ್ಲ ಅಟ್ಲೀಸ್ಟ್ ಬರ್ತ್ಡೇಗೆ ಬರಬಹುದಾಗಿತ್ತು ಅಂತ ತುಂಬಾ ಜನ ಕೂಡ ಮಾತನಾಡ್ಕೊಂಡ್ರು. ಯಾಕೆಂದ್ರೆ ಫ್ರೆಂಡ್ ಆಗಿ ಈಗ ಇರ್ಬೋದಲ್ಲ, ಸೊ ಹೀಗಾಗಿ ಅವರು ಬರ್ಬೋದು ಸಹ ಕಲಾವಿದರು ಬೇರೆ ಅಂತ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಆದ್ರೆ ನಿವೇದಿತಾ ಕೊನೆಗೂ ಕೂಡ ಬರಲಿಲ್ಲ, ಮತ್ತೆ ಸ್ಟೇಟಸ್ಗೆ ಹಾಕಿ ಕೂಡ ವಿಶ್ ಮಾಡ್ಲಿಲ್ಲ. ಚಂದನ್ ಮತ್ತೆ ನಿವೇದಿತಾ ಅವರ ಒಂದು ಜೋಡಿ ತುಂಬಾ ಜನರಿಗೆ ಇಷ್ಟ, ಹೀಗಾಗಿ ಈ ಒಂದು ಜೋಡಿ ಯಾವಾಗ್ಲೂ ಕೂಡ ಖುಷಿಯಾಗಿರ್ಬೇಕು ಅಂತ ಅಭಿಮಾನಿಗಳು ಬಯಸಿದ್ರು. ಆದ್ರೆ ಅದು ಸಾಧ್ಯವಾಗ್ಲಿಲ್ಲ, ವಿಚ್ಛೇದನವು ಕೂಡ ಆಗೋಯ್ತು. ಚಂದನ್ ಅವರ ಪಾಡಿಗೆ ಅವರ ಒಂದು ಜೀವನ ಸಾಗಿಸುತ್ತಿದ್ದಾರೆ. ಹುಟ್ಟುಹಬ್ಬವಂತೂ ಈ ವರ್ಷ ತುಂಬಾನೇ ಗ್ರ್ಯಾಂಡ್ ಆಗಿ ಮಾಡಿದ್ರು. ಅಭಿಮಾನಿಗಳು ಫ್ರೆಂಡ್ಸ್ ಗಳು ಎಲ್ಲರೂ ಕೂಡ ಮನೆಗೆ ಬಂದು ಒಂದು ಸಂಭ್ರಮದಲ್ಲಿ ಭಾಗಿಯಾಗ್ತಾರೆ. ಆದ್ರೆ ನಿವೇದಿತಾ ಅವ್ರು ಮಾತ್ರ ಬರಲಿಲ್ಲ, ಕೆಲವಷ್ಟು ಅಭಿಮಾನಿಗಳಿಗೆ ಬೇಸರ ಇದೆ. ಯಾಕಂದ್ರೆ ಒಂದು ಜೋಡಿಯನ್ನ ತುಂಬಾ ಅಂದ್ರೆ ತುಂಬಾನೇ ಇಷ್ಟಪಡದಿದ್ರು, ಅಚ್ಚುಮೆಚ್ಚಿನ ಜೋಡಿ ಆಗಿತ್ತು ನಿವೇದಿತಾ ಮತ್ತೆ ಚಂದನ್ ಜೋಡಿ. ಎಲ್ರಿಗೂ ಕೂಡ ಮಾದರಿಯಾಗಿದ್ರು, ತುಂಬಾನೇ ಕ್ಯೂಟ್ ಕಪಲ್ ಆಗಿದ್ರು. ಆದ್ರೆ ದೂರ ಆಗಿದೆ ಒಂದು ರೀತಿಯಲ್ಲಿ ಬೇಸರದ ವಿಚಾರ. ಅದಕ್ಕೋಸ್ಕರ ಒಂದು ಬರ್ತ್ಡೇಗಾದ್ರೂ ಅಟ್ಲೀಸ್ಟ್ ವಿಶ್ ಕೂಡ ಮಾಡ್ತಾರೆ, ಅಥವಾ ಮನೆಗಾದ್ರೂ ಬಂದು ವಿಶ್ ಮಾಡ್ತಾರೆ, ಫೋಟೋವನ್ನು ತೆಗೆಸ್ಕೋತಾರೆ ಅಂದ್ಕೊಂಡ್ರೆ ಅದು ಕೂಡ ಆಗ್ಲಿಲ್ಲ. ಹೀಗಾಗಿ ಅಭಿಮಾನಿಗಳಿಗೆ ಬೇಸರ ಇದೆ. ಚಂದನ್ ಅವರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಅವರು ತಮ್ಮ ಒಂದು ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ.